ನಮಸ್ಕಾರ ವೀಕ್ಷಕರೇ, ಮೊಗವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ನಟ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆ ಅಂಗವಾಗಿ ತುಮಕೂರಿನ ಬೆಳಗುಂಬ ರಸ್ತೆಯ ಪುರಾತನ ಕಂಚನಟ್ಟಿ ಹೋಟೆಲ್ನಲ್ಲಿ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಆರ್ ಜಗದೀಶ್ ಬಾಬು ಅವರ ನೇತೃತ್ವದಲ್ಲಿ ಅಪ್ಪು ಪುಣ್ಯ ಸ್ಮರಣೆ ಮಾಡಲಾಯಿತು. ತುಮಕೂರಿನ ಬೆಳಗುಂಬ ರಸ್ತೆಯ ಪುರಾತನ ಕಂಚನಟ್ಟಿ ಹೋಟೆಲ್ನಲ್ಲಿ ಪ್ರತಿಷ್ಠಾಪಿಸಿರುವ ಪುನೀತ್ ಅವರ ಕಂಚಿನ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಗೌರವ ಸಮರ್ಪಿಸಿದರು. ಇದರ ಅಂಗವಾಗಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಹಲವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಾವು ಅವ್ರ ಹೆಸರಿನಲ್ಲಿ ಒಂದು ಕಾರ್ಯ ಅವ್ರ ನೆನಪಲ್ಲಿ ಇಟ್ಕೊಬೇಕು ಅಂತೇಳಿ ನಾವು ಯಾವಾಗಲೂ ಸದಾ ಮುಂದೆ ಇರ್ತೀವಿ. ಸೊ ಅವ್ರಿಗೆ ಇಷ್ಟವಾದಂಥ ತಿನಿಸು ನಾನ್ ವೆಜಿಂದ ಹಿಡಿದು ಎಲ್ಲ ಅವ್ರಿಗೆ ಇವತ್ತೇನು ಪುಣ್ಯತಿಥಿ ಇದೆ ಅವ್ರನ್ನ ನಾವು ನೆನೆಸ್ಕೊಬೇಕು. ಅದರಿಂದ ಇವತ್ತು ಪುಣ್ಯತಿಥಿಗೋಸ್ಕರ ಅವ್ರಿಗೆ ಇಷ್ಟವಾದಂಥ ಖಾದ್ಯಗಳನ್ನೆಲ್ಲ ರೆಡಿ ಮಾಡಿಸಿ ಅವ್ರಿಗೆ ಒಂದು ನೈವೇದ್ಯ ಥರ ಮಾಡಿ ಇವತ್ತು ಒಂದು ಅನ್ನ ಸಂದರ್ಪಣೆ ಮಾಡಬೇಕು ಅಂತೇಳಿ ನಮ್ಮ ಟೀಮ್ ಜೊತೆ ಡಿಸ್ಕಷನ್ ಮಾಡಿ ಎಲ್ಲ ಒಪ್ಕೊಂಡ ಮೇಲೆ ಸೊ ಮಾಡ್ತಾಯಿದ್ದೀವಿ ಸರ್. ಇವತ್ತು ಏನೇನು ಪದಾರ್ಥ ಮಾಡಿದ್ದೀವಿ ಸರ್? ನಾನ್ ವೆಜ್ಜಲ್ಲಿ ಅವ್ರಿಗೆ ಇಷ್ಟವಾದಂಥ ಕೈಮಾ, ಕಬಾಬು ಮತ್ತು ಬಿರಿಯಾನಿ, ಏನೇನು ಅವ್ರಿಗೆ ಇಷ್ಟವಾದ ಮಟನ್ನು, ಚಿಕನ್ನು, ಪ್ರತಿಯೊಂದು. ಯಾಕೆಂದರೆ ಅವ್ರಿಗೆ ಬಾಸ್ಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಸೊ ಅದನ್ನು ಮಾಡಿದ್ವು. ಅನ್ನ ಸಂದರ್ಪಣೆಗೆ ನಾವು ಟೊಮೊಟೊ ಬಾತು, ಮತ್ತು ಯಾಕೆಂದರೆ ಎಲ್ಲ ನಾನ್ ವೆಜ್ ತಿನ್ನೋಂಥವ್ರು ಇರೋಲ್ಲ, ಸೊ ಹಾಗಾಗಿ ಟೊಮೊಟೊ ಬಾತು ಮತ್ತು ಮೊಸರನ್ನ ಒಂದು ಸ್ವೀಟು ಮಾಡಿಸಿದ್ದೀವಿ ಸರ್. ಎಷ್ಟು ಜನ ಬರ್ತಾ ಸರ್? ಅನ್ನ ಸಂದರ್ಪಣೆ ನಾವು ಸುಮಾರು 1,000 ಜನದವ್ರಿಗೂ ಮಾಡಬೇಕು ಅಂತೇಳಿ ರೆಡಿ ಮಾಡಿದ್ದೀವಿ ಸರ್. ನಾವು ಇವತ್ತು 50 kg ಅಕ್ಕಿ ಹಾಕಿ ರೆಡಿ ಮಾಡಿದ್ದೀವಿ. ಸೊ ಎಷ್ಟೇ ಜನ ಬಂದ್ರೂ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಸರ್. ಇವತ್ತು ಮತ್ತೆ ಪೂಜೆ ಗೀಜೆ ಎಲ್ಲ ಮಾಡಿದ್ರೆ ಸರ್? ಖಂಡಿತವಾಗ್ಲೂ ಸರ್. ಯಾಕೆಂದರೆ ಇಡೀ ತುಮಕೂರು ಜಿಲ್ಲೆಯಲ್ಲೇ ಏಕೈಕ ಮತ್ತು ಪ್ರಥಮ ಬಾರಿಗೆ ನಾವು ಪ್ರತಿಮೆಯನ್ನು ಅನಾವರಣ ಮಾಡಿದ್ವು. ಸೊ ನಾವು ಅನಾವರಣ ಮಾಡಿ ಅದನ್ನು ಹಾಗೆ ಇಟ್ಟರಾಗಲ್ಲ, ಅವ್ರನ್ನ ನೆನೆಸ್ಕೊತಾ ಇರಬೇಕು ಅಂತ ಕಾರಣದಿಂದ ಪ್ರತಿದಿನ ನಾವು ಪೂಜೆ ಮಾಡೇ ಮಾಡ್ತೀವಿ. ಅದ್ರ ಜೊತೆಗೆ ಇವತ್ತು ವಿಶೇಷವಾಗಿ ಪೂಜೆ ಮಾಡಿದ್ದೀವಿ ಸರ್ ಅವ್ರಿಗೆ. ನಾವು ಅಲ್ಲಿಗೆ ಯಾಕಂದರೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗಿಲ್ಲ, ಸೊ ಇಲ್ಲೇ ನಮ್ಮ ತುಮಕೂರು ಜನತೆಗೆ ಎಲ್ಲರಿಗೂ ಪ್ರತಿದಿನ ಅವ್ರು ನೆನೆಸ್ಕೊಳ್ಳೇಬೇಕು. ಎಲ್ಲಿವರೆಗೂ ನಮ್ಮ ಉಸಿರು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅವರು ಇರಬೇಕು ಅನ್ನೋದು ನಮ್ಮ ಆಸೆ ಸರ್. ಹಂಗಾಗಿ ಮಾಡಿದ್ದೀವಿ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಾವು ಅಪ್ಪು ದೊಡ್ಡ ಅಭಿಮಾನಿ, ನಮ್ಮ ಸ್ನೇಹಿತರು ನಮ್ಮ ಜಗದೀಶ್ ಬಾಬು ಅವರು ದೊಡ್ಡ ಅಭಿಮಾನಿಯವರು. ಎಷ್ಟಿಷ್ಟ ಬೀಳ್ತಿದ್ದಾರೆ ಅವ್ರನ್ನ ಅಂದರೆ ಕಂಚಿನ ಪ್ರತಿಮೆ ತುಮಕೂರು ಜಿಲ್ಲೆಯಲ್ಲಿ ಫಸ್ಟು ಮಾಡಿದ್ದಾರೆ. ನಮಗಂತೂ ಅಪ್ಪು ಅಭಿಮಾನಿಗಳಿಗೆ ದೊಡ್ಡ ಹೆಮ್ಮೆ ವಿಚಾರ. ಕಂಚಿನ ಪ್ರತಿಮೆ ಮಾಡಿದ್ದಾರೆ ಅವ್ರ ಹೆಸರಲ್ಲಿ, ಭಾಳ ನಮಗೆ ತುಂಬ ಖುಷಿಯಾದಂಥ ವಿಚಾರ ಅಭಿಮಾನಿಗಳಿಗೆ. ಇವತ್ತು ಪ್ರಪ್ರಥಮ ಬಾರಿ ಅವ್ರ ಮೊದಲನೇ ವರ್ಷ ಪುಣ್ಯಸ್ಮರಣೆ ಇರೋದನ್ನು ಅವ್ರಿಗೆ ಏನೇನು ಇಷ್ಟವಾಗಿದ್ದಂಥ ಒಂದು ಪದಾರ್ಥಗಳನ್ನೆಲ್ಲ ಮಾಡಿ ಬಡವ್ರಿಗೆ, ಅವ್ರ ಅಭಿಮಾನಿಗಳಿಗೆ ಎಲ್ಲರಿಗೂ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿಸಿ ಅವ್ರು ಮಾಡ್ತಿರೋವಂಥ ಕೆಲಸಕ್ಕೆ ನಮ್ಮ ಸ್ನೇಹಿತರಿಗೆ ತುಂಬ ಚಿರೋಣಿ. ನಮ್ಮ ಎಲ್ಲ ಅಭಿಮಾನಿಗಳು, ನಮ್ಮ ತುಮಕೂರು ಜಿಲ್ಲೆ ಎಲ್ಲರೂ ಅವ್ರಿಗೆ ನಮ್ಮ ಜಗದೀಶ್ ಬಾಬು ಒಳ್ಳೆಯದಾಗಲಿ, ಅಪ್ಪು ಅಭಿಮಾನಿಗಳಿಗೆಲ್ಲರಿಗೂ ನಮಗೆ ತುಂಬ ಖುಷಿಯಾಗಿದೆ. ತುಮಕೂರಲ್ಲಿ ನಮಗೊಂದು ಕಂಚಿನ ಪ್ರತಿಮೆ ಇರೋದು ಒಂದು ದೊಡ್ಡ ಹೆಮ್ಮೆ ವಿಚಾರ. ಅದು ಹೇಳೋಕ್ಕೆ ನಾನು ಇಷ್ಟ ಬೀಳ್ತೀನಿ ಅಪ್ಪು ನನ್ನ ಒಂದು ಅಭಿಮಾನಿಯಾಗಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಮೊದಲ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಚಿಂತಾಮಣಿಯಲ್ಲಿ ಅಂಗಾಂಗ ದಾನ ಅರಿವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಪುನೀತ್ ರಾಜ್ಕುಮಾರ್ ಅವರ ಮೊದಲ ಪುಣ್ಯ ಸ್ಮರಣೆ ದಿನದ ಅಂಗವಾಗಿ ಜೆಕೆ ಆರ್ಮಿ ಹಾಗೂ ಸೋಟೋ ಸಂಸ್ಥೆ ವತಿಯಿಂದ ನಗರದ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಅಂಗಾಂಗ ದಾನದ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮನುಷ್ಯನ ಅಂಗಾಂಗಗಳ ದಾನ ಧರ್ಮಗಳಿಗಿಂತ ಮತ್ತೊಬ್ಬರ ಪ್ರಾಣ ಉಳಿಸಬಹುದು. ಇದರಿಂದ ಮನುಷ್ಯ ಸತ್ತ ಮೇಲೂ ಪ್ರಯೋಜನವಾಗುವಂತೆ ಆಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಮೃತುವಿನ ನಂತರ ಅಂಗಾಂಗ ದಾನಕ್ಕೆ ಮುಂದಾಗಿ ಎಂದು ಜೆಕೆ ಕೃಷ್ಣಾರೆಡ್ಡಿ ತಿಳಿಸಿದರು. ಆದರೆ ಅದರ ಮಧ್ಯದಲ್ಲಿ ನಾವು ಏನೇನು ಮಾಡಿರ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಿಜವಾಗಲೂ ರಾಜ್ಕುಮಾರ್ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರು ಮಗ ಅನ್ನುವಂಥದ್ದಕ್ಕಿಂತ ಕೂಡ ಬಹುಶಃ ನಮ್ಮ ನಾಡಷ್ಟೇ ಅಲ್ಲ ಇಡೀ ದೇಶದಲ್ಲಂಥ ಒಬ್ಬ ಖ್ಯಾತ ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಯಾಕೆಂದರೆ ಅವರು ಕಳೆದ ಒಂದು ವರ್ಷದ ಹಿಂದೆ ಅವರ ಮಗಲಿಗೆ ಇದ್ದ ಆ ಸಂದರ್ಭದಲ್ಲಿ ಯಾರ್ಯಾರು ಬಂದಿದ್ದರು, ನಮ್ಮ ಕರ್ನಾಟಕದ ಗಣ್ಯರಷ್ಟೇ ಅಲ್ಲ, ತಮಿಳುನಾಡಿಂದ ಬಂದಿದ್ದರು, ಕೇರಳದಿಂದ ಬಂದಿದ್ದರು, ಆಂಧ್ರ ಪ್ರದೇಶದಿಂದ ಬಂದಿದ್ದರು, ತೆಲಂಗಾಣದಿಂದ ಬಂದಿದ್ದರು, ಮಹಾರಾಷ್ಟ್ರದಿಂದ ಬಂದಿದ್ದರು. ಈಗ ಈ ರೀತಿ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಗಣ್ಯರು ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಭಾಗವಹಿಸಿರ್ತಕ್ಕಂಥದ್ದಷ್ಟೇ ಅಲ್ಲ, ಆನಂತರ ಯಾರ್ಯಾರು ಬರಲಿಕ್ಕೆ ಆಗಿರಲಿಲ್ಲ ಅವರೆಲ್ಲರೂ ಕೂಡ ಆ ಮನೆಗೆ ಬಂದು ಶ್ರೀಮತಿ ಅಶ್ವಿನಿ ಅವರಿಗೆ ಆ ಒಂದು ಸಾಂತ್ವನವನ್ನ ಹೇಳಿ, ಆ ಮಕ್ಕಳಿಗೆ ಸಾಂತ್ವನವನ್ನ ಹೇಳಿ. ಇನ್ನು ಈ ಸಂದರ್ಭದಲ್ಲಿ ಸೋಟೋ ಕರ್ನಾಟಕ ಸಂಸ್ಥೆಯ ಮುಖ್ಯಸ್ಥ ಶಶಿಚಂದ್ರ, ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಸಂತೋಷ್, ಸಿಡಿಪಿಒ ಮಹೇಂದ್ರ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ.
ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಬೈಪಾಸ್ ರಸ್ತೆಯ ಬಳಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮಾಧವನಗರದ ಅಭಿಮಾನಿಗಳ ಬಳಗದ ವತಿಯಿಂದ ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣೆ ವಿತರಣೆ ಮಾಡಲಾಯಿತು. ಗೌರಿಬಿದನೂರು ತಾಲೂಕಿನ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿರವರು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುನೀತ್ ಅವರನ್ನು ಸ್ಮರಿಸಿಕೊಳ್ಳಲಾಯಿತು. ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಮ್ಮನ್ನು ಅಗಲಿ ಇಂದಿಗೆ ಒಂದು ವರ್ಷ ಪೂರ್ಣಗೊಂಡಿದೆ. ಆದರೂ ಕೂಡ ಅಭಿಮಾನಿಗಳ ಮನಸ್ಸಿನಿಂದ ಅವರು ದೂರವಾಗಿಲ್ಲ. ಪ್ರತಿಯೊಬ್ಬರ ಹೃದಯದಲ್ಲಿಯೂ ಸಾಮ್ರಾಟರಾಗಿ ಶಾಶ್ವತವಾಗಿ ನೆಲೆಸಲಿದ್ದಾರೆ ಎಂದರು. ಪುನೀತ್ ರಾಜ್ಕುಮಾರ್ ಅಭಿಮಾನಿ ಪ್ರದೀಪ್ ಮಾತನಾಡಿ, ಪುನೀತ್ ರಾಜ್ಕುಮಾರ್ ಅವರ ನೆನಪುಗಳನ್ನು ಶಾಶ್ವತಗೊಳಿಸಬೇಕು ಎನ್ನುವ ಉದ್ದೇಶದಿಂದ ಈ ದಿನ ಅನ್ನ ಸಂತರ್ಪಣೆ ಮಾಡಲಾಗುತ್ತದೆ. ಈ ಪ್ರತಿಮೆ ಅಭಿಮಾನಿಗಳನ್ನು ತನ್ನತ್ತ ಸೆಳೆಯುತ್ತಲೇ ಇದೆ. ಪುನೀತ್ ರಾಜ್ಕುಮಾರ್ ಅವರ ನೆನಪು ಮಾಡಿಕೊಳ್ಳುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಭಾವಚಿತ್ರಕ್ಕೆ ಅಲಂಕರಿಸಿ ಪೂಜಿಸುವ ಮೂಲಕ ನಮನ ಸಲ್ಲಿಸಲಾಯಿತು ಎಂದರು. ಕನ್ನಡ ಅಭಿಮಾನಿಗಳಿಗೂ ವಂದಿಸುತ್ತ ಇಂದಿಗೆ ನಮ್ಮ ಪ್ರೀತಿಯ ಅಪ್ಪವರು ದೇವಾಧೀನರಾಗಿ ಸುಮಾರು ಒಂದು ವರ್ಷ ಆಗಿದೆ. ಅವ್ರಿಗೆ ಒಂದು ವರ್ಷದ ಪುಣ್ಯತಿಥಿಯನ್ನು ಇದೇ ನಮ್ಮ ಮಾದನಹಳ್ಳಿ ಪಕ್ಕದ ಬೈಪಾಸ್ ರಸ್ತೆಯಲ್ಲಿ ನಾವು ಎಲ್ಲ ಮಾದನಹಳ್ಳಿಯ ಯುವಕರು ಎಲ್ಲ ಸಹಕಾರದೊಂದಿಗೆ ಅನ್ನಸಂತರ್ಪಣೆ ಮತ್ತು ಹೂವಿನ ಅಲಂಕಾರ ಮಾಡಿದ್ದೀವಿ. ಇದಕ್ಕೋಸ್ಕರ ನಿಮಗೆ ಎಲ್ಲ ಸಹಕಾರ ಕೊಟ್ಟ ಎಲ್ಲರಿಗೂ ನಮ್ಮ ಧನ್ಯವಾದ. ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮಾಧವನಗರದ ಅಭಿಮಾನಿಗಳ ಬಳಗದ ಯುವಕರು ಹಾಗೂ ಸಹಸ್ರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಉಪಸ್ಥಿತರಿದ್ದರು. ಆರ್ ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದನೂರು. ಪುನೀತ್ ರಾಜ್ಕುಮಾರ್ ಅವರ 1ನೇ ವರ್ಷದ ಪುಣ್ಯ ಸ್ಮರಣೆ ಹಿನ್ನೆಲೆ ಶ್ರೀನಿವಾಸ್ಪುರ ಪಟ್ಟಣದ ಪುರಸಭೆ ಕಚೇರಿ ಮುಂಭಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗದ ವತಿಯಿಂದ ಅಪ್ಪು ಭಾವಚಿತ್ರವಿಟ್ಟು ಅದ್ಧೂರಿಯಾಗಿ ಅಲಂಕರಿಸಿ ಪುಷ್ಪನಮನ ಸಲ್ಲಿಸಲಾಯಿತು. ಪುನೀತ್ ರಾಜ್ಕುಮಾರ್ ಇಹಲೋಕ ತ್ಯಜಿಸಿ ಒಂದು ವರ್ಷ ಪೂರ್ಣಗೊಂಡರೂ ಅಭಿಮಾನಿಗಳಲ್ಲಿ ಅಪ್ಪು ಹಾಗೂ ದೊಡ್ಡಮನೆಯ ಮೇಲೆ ಇರುವ ಪ್ರೀತಿ ಮಾತ್ರ ಕಮ್ಮಿಯಾಗಿಲ್ಲ. 1ನೇ ವರ್ಷದ ಪುಣ್ಯ ಸ್ಮರಣೆ ಹಿನ್ನೆಲೆ ಶ್ರೀನಿವಾಸ್ಪುರ ಪಟ್ಟಣದ ಪುರಸಭೆ ಕಚೇರಿ ಮುಂಭಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗದ ವತಿಯಿಂದ ಅಪ್ಪು ಭಾವಚಿತ್ರವಿಟ್ಟು ಅದ್ಧೂರಿಯಾಗಿ ಅಲಂಕರಿಸಿ ಪುಷ್ಪ ನಮನ ಸಲ್ಲಿಸಲಾಯಿತು. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿ ಅಪ್ಪುರವರಿಗೆ ಪುಷ್ಪ ನಮನಗಳನ್ನು ಸಲ್ಲಿಸಿ ಸುಮಾರು 2,000 ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಬಿಜೆಪಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಎಸ್ಎಲ್ಎನ್ ಮಂಜೂರವರು ಸಹ ಆಗಮಿಸಿ ಪುಷ್ಪ ನಮನ ಸಲ್ಲಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಪ್ಪು ಅಭಿಮಾನಿ, ಅಪ್ಪು ಆಹಾರ ಪ್ರೇಮಿ, ಅಪ್ಪು ಅವರು ಕನ್ನಡದ ಕಲಿಯುಗದ ಕಣ್ಮಣಿ. ಮುಂದಿನ ತಿಂಗಳು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಲಾಗುತ್ತದೆ. ಚಲನಚಿತ್ರ ನಟರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು ಅಪ್ಪುರವರ 1 ವರ್ಷದ ಪುಣ್ಯ ಸ್ಮರಣೆಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ಸಹ ನಡೆಸಲಾಗುವುದು ಎಂದು ತಿಳಿಸಿದರು. ಈ ದಿನ ನಮ್ಮ ಅಪ್ಪುವಿನ 1ನೇ ವರ್ಷದ ಪುಣ್ಯತಿಥಿ. ಈ ನಮ್ಮ ಶ್ರೀನಿವಾಸ್ಪುರದ ಪಟ್ಟಣದಲ್ಲಿ ಈ ನಮ್ಮ ಅಪ್ಪು ಅಭಿಮಾನಿಗಳ ಬಳಗದಿಂದ ನಾವು ಈ ಅಪ್ಪು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಈಗ 11:30 ಸಮಯಕ್ಕೆ ಎಲ್ಲ ಸಾರ್ವಜನಿಕರಿಗೂ ಅಪ್ಪುವರ ಜ್ಞಾಪಕಾರ್ಥವಾಗಿ ಎಲ್ರಿಗೂ ಊಟದ ವ್ಯವಸ್ಥೆ ಅನ್ನ ಸಂದರ್ಭದಲ್ಲಿ ನಾವು ಏರ್ಪಡಿಸಿದ್ದೀವಿ. ನಾನು ಈ ದಿನ ಈ ಕಾರ್ಯಕ್ರಮನ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಕಾರ್ಯಕ್ರಮ ಅಭಿವೃದ್ಧಿ ಮಾಡ್ಕೋಬೇಕು, ಎಲ್ಲರ ಜೊತೆ ಸೇರಬೇಕು, ಎಲ್ಲ ಒಗ್ಗಟ್ಟಾಗಿ ಮಾಡಬೇಕು, ಎಲ್ಲ ಮಾಡ್ತೀವಿ ಅಂತ ಅಪ್ಪುವರ ಒಂದು
ಆಶ್ರಯದಲ್ಲಿ ನಾವೆಲ್ಲ ನಡೀಬೇಕು ಅಂತ ನಾವೆಲ್ಲ ನಮ್ಮ ಒಂದು ಸಂಘಟನೆ ನಮ್ಮ ಏನಿದೆ ನಮ್ಮ ಅಭಿಮಾನಿಗಳ ಬಳಗದವರೆಲ್ಲರೂ ತೀರ್ಮಾನ ತಗೊಂಡು ಯಾವುದೇ ಹರ್ಷವರ್ಧನ್ ಅಮೋಕ್ ಟಿವಿ ಶ್ರೀನಿವಾಸಪುರ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಜೆ ಪ್ರೌಢಶಾಲೆ ಮೈದಾನದಲ್ಲಿ ಆಯೋಜಿಸಿದ್ದ ಕೋಟಿಕಂಠ ಗಾಯನ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಗೈರು ಹಾಜರಾಗುವ ಮೂಲಕ ಸರ್ಕಾರದ ಆದೇಶ ಗಾಳಿಗೆ ತೂರಿದ್ದಾರೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಅಥಣಿ ತಹಸೀಲ್ದಾರ್ ಸುರೇಶ್ ಮುಂಜೆ ಅವರ ಘನ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಸರಿಯಾದ ವೇಳೆಗೆ ಸರ್ಕಾರ ನಿಗದಿಪಡಿಸಿದ ನಿಯಮ ಪ್ರಕಾರ ಜರುಗಿತು. ಶಾಸಕ ಮಹೇಶ್ ಕಮಟಳ್ಳಿ ಅವರು ಸ್ಥಳೀಯವಾಗಿ ಇದ್ದರೂ ತಮ್ಮ ಕೊಳಚೆ ಅಭಿವೃದ್ಧಿ ನಿಗಮದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದ ಕಾರಣ ಭಾಗವಹಿಸಲು ಸಾಧ್ಯವಾಗಲಿಲ್ಲ ಎಂದು ಸ್ಪಷ್ಟಪಡಿಸಿದರು. ಇನ್ನು ಅಥಣಿ ನಗರದಲ್ಲಿ ಒಂದೇ ಸೂರಿನಲ್ಲಿ ನೀರಾವರಿ ಇಲಾಖೆ ವಿವಿಧ 8 ಕಚೇರಿಗಳಿವೆ. 8 ಇಲಾಖೆಯ ಪೈಕಿ ಯಾವ ಒಬ್ಬ ಅಧಿಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಲಿಲ್ಲ. ತಮ್ಮ ಕಚೇರಿಗಳಲ್ಲಿ ಸಹ ಈ ಕಾರ್ಯಕ್ರಮವನ್ನು ಮಾಡಿಲ್ಲ. ಇದು ಕನ್ನಡಪರ ಕನ್ನಡಿಗರ ಆಕ್ರೋಶಕ್ಕೆ ಸಂಘಟನೆಗಳು ಮತ್ತು ಕಾರಣವಾಯಿತು. ಗಡಿ ತಾಲೂಕಿನಲ್ಲಿ ಕನ್ನಡ ಉಳಿಸಿ ಬೆಳೆಸಬೇಕಾದ ಅಧಿಕಾರಿಗಳೇ ಸರ್ಕಾರ ರೂಪಿಸಿದ ಯೋಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಲ್ಲವೆಂದರೆ ಇನ್ನು ಯಾರು ಭಾಗವಹಿಸುತ್ತಾರೆ ಎಂದು ಕನ್ನಡಪರ ಸಂಘಟನೆಯ ಹಲವಾರು ಕಾರ್ಯಕರ್ತರು ಪ್ರಶ್ನೆ ಮಾಡುತ್ತಿದ್ದಾರೆ. ಯಾವ ಯಾವ ಇಲಾಖೆ ಅಧಿಕಾರಿಗಳು ಗೈರು ಆಗಿದ್ದಾರೆ ಅವರಿಗೆಲ್ಲ ನೋಟಿಸ್ ನೀಡಲಾಗುವುದು ಎಂದು ತಹಸೀಲ್ದಾರ್ ಸುರೇಶ್ ಮುಂಜೆ ಹೇಳಿದರು. ಉದಯ ಮಾಕಣಿ, ಅಮೋಕ್ ಟಿವಿ, ಅಥಣಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ಮನೆಗೆ ತೆರಳುವ ವೇಳೆ ಕಪ್ಪು ಬಣ್ಣದ ಕಾರಿನ ಅಪರಿಚಿತ ವ್ಯಕ್ತಿಗಳು ರಸ್ತೆ ಬದಿ ನಡೆದುಕೊಂಡು ಹೋಗುತ್ತಿದ್ದ ಮಕ್ಕಳನ್ನು ಕೈ ಹಿಡಿದು ಬಾಯಿ ಮುಚ್ಚಿ ಅಪಹರಣ ಮಾಡಲು ಯತ್ನಿಸಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯರು ಹೋಬಳಿ ಬೆಳ್ಳಾರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 4ನೇ ತರಗತಿಯ ಇಬ್ಬರು ವಿದ್ಯಾರ್ಥಿಗಳು ಶನಿವಾರ ಶಾಲೆ ಮುಗಿಸಿಕೊಂಡು ಬೆಳ್ಳಾರ ಹಟ್ಟಿಗೆ ತೆರಳುವ ಮಾರ್ಗ ಮಧ್ಯೆ ಸಿರಾದಿಂದ ಹುಳಿಯರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಿರಾ ಕಡೆಯಿಂದ ಬಂದ ಕಪ್ಪು ಬಣ್ಣದ ಕಾರಿನ ಅಪರಿಚಿತ ವ್ಯಕ್ತಿಗಳು ರಸ್ತೆ ಬದಿ ನಡೆದುಕೊಂಡು ಹೋಗುತ್ತಿದ್ದ ಮಕ್ಕಳನ್ನು ಕೈ ಹಿಡಿದು ಬಾಯಿ ಮುಚ್ಚಿ ಅಪಹರಣ ಮಾಡಲು ಪ್ರಯತ್ನಪಟ್ಟಿದ್ದಾರೆ. ಮಕ್ಕಳ ಕಿರುಚಾಟದಿಂದ ಬಿಟ್ಟು ಹೋಗಿರುವ ಘಟನೆ ನಡೆದಿದೆ. ಮಕ್ಕಳ ಕೈಕಾಲು ರಕ್ತ ಗಾಯಗಳಾಗಿವೆ. ಕಪ್ಪು ಬಣ್ಣದ ಕಾರಿನಲ್ಲಿ ಇನ್ನೂ 3 ಮಕ್ಕಳ ಕೈ ಕಟ್ಟಿ ಹಾಕಿದ್ದರು ಎನ್ನುತ್ತಾರೆ ಮಕ್ಕಳು. ಇತ್ತೀಚೆಗೆ ಹುಳಿಯಾರ್ ಭಾಗದಲ್ಲಿ ಶಾಲಾ ಮಕ್ಕಳ ಅಪಹರಣ ಪ್ರಕರಣ ಹೆಚ್ಚುತ್ತಿರುವುದು ಪೋಷಕರಲ್ಲಿ ಆತಂಕ ಮೂಡಿಸಿದೆ. ಇತ್ತೀಚೆಗೆ ಹುಳಿಯಾರ್ ಪಟ್ಟಣದಲ್ಲಿ ವಿದ್ಯಾರ್ಥಿ ಮನೆ ಬಿಟ್ಟು ಹೋದಂತಹ ಪ್ರಕರಣ ಮಾಸುವ ಮುನ್ನ ಶಾಲಾ ವಿದ್ಯಾರ್ಥಿಗಳ ಅಪಹರಣಕ್ಕೆ ಪ್ರಯತ್ನ ಪಟ್ಟಿರುವುದು ಮಕ್ಕಳ ಕಳ್ಳತನ ಜಾಲ ಇರುವುದು ಸ್ಪಷ್ಟವಾಗುತ್ತಿದೆ. ಅದೇ ಕಾರಲ್ಲಿ 3 ಹುಡುಗರು ಬೇರೆ ಹುಡುಗರು ಇರ್ತಾರೆ. ಈ ಹುಡುಗರನ್ನ ಎತ್ತಾಕೊಂಡಾಗ ಇವ್ರು ಲೋಹಿತ ಅಂತ ಇದೆ ಹುಡುಗರನ್ನ ಎತ್ತಾಕೊಂಡಿರ್ತಾರೆ. ಈ ಹುಡುಗಿನೂ ರಕ್ಷಿತ ಅಂತ ಎತ್ತಾಕೊಂಡಿದ್ದಾಗ ಹುಡುಗರು ಗಲಾಟೆ ಮಾಡಿರ್ತಾರೆ. ಅವ್ರಿಗೆ ಹಾಕೊಂಡು ಹುಡುಗರು ಮಾಡಿರ್ತಾರೆ. ಕಾರ್ನೂ ಎಸ್ಕೇಪ್ ಆಗಿರ್ತಾನೆ, ಸಿಗ್ದಲ್ಲೇ ಹೋಗಿರ್ತಾನೆ. ಅವಾಗ ಹುಡುಗರು ಗ್ರಾಮಸ್ಥರಿಗೆಲ್ಲ ಗೊತ್ತಾಗಿ ಗ್ರಾಮಸ್ಥರು ಜನಕ್ಕೆ ಕಾರಣ ಏನಪ್ಪಾ ಅಂದ್ರೆ ರೋಡ್ ಸೈಡ್ ಅಲ್ಲಿ ಗಿಡ ಬೆಳೆದ್ರದ ಕಾರಣ ಮೇನ್ ಇಂಪಾರ್ಟೆಂಟ್. ಅದನ್ನ ತೆರವು ಮಾಡಿಕೊಡ್ಬೇಕು ಸಂಬಂಧಪಟ್ಟಿಗೆ. ಇನ್ನೊಂದೇನಪ್ಪ ಸಮಸ್ಯೆ ಅಂತಂದ್ರೆ ಸ್ಕೂಲ್ದಾಗೆ ಆಗ್ಲಿ ಇಲ್ಲಾಂದ್ರೆ ಅಂಗನೋಡಿ ಹತ್ರನೇ ಆಗಲಿ ಇಲ್ಲಾರ ಒಂದು ಸಿಸಿ ಕ್ಯಾಮ್ರಾ ಪಂಚಾಯತಿಯಿಂದಾಗ್ಲಿ ಇಲ್ಲಿಂದಲಾಗಲಿ ಒಂದು ಅಳವಡಿಸಿರಿ ಅನುಕೂಲ ಆಗುತ್ತೆ. ಅದನ್ನಾದ್ರೂ ನೋಡ್ಕೊಂಡು ಯಾರು ಗೊತ್ತಾಗ್ಲಿಲ್ಲ ಗೊತ್ತಿಲ್ಲ ಏನಾದ್ರು ಮುಂದೆ ವ್ಯವಸ್ಥೆ ಮಾಡಿ. ಈಗ ಮಕ್ಕಳ ಬಗ್ಗೆ ಏನ್ ಡಿಸಿಷನ್, ನಾವು ಮಕ್ಕಳ ಬಗ್ಗೆ ಏನ್ ಡಿಸಿಷನ್ ಅಂತೀವಿ ಅಂದ್ರೆ ನೋಡಿ ನೋಡಿ ನಮ್ಮ ತಾಲೂಕಿನ ಯಾವ ಪರಿಸ್ಥಿತಿಗೆ ಬಂದಿದೆ ಅನ್ನೋದ ದಯವಿಟ್ಟು ಈ ಸಂಬಂಧಪಟ್ಟ ಇಲಾಖೆಯವರು
ಬರೋವರೆಗೂ ನಾವು ರಸ್ತೆ ತರಣಿ ಮಾಡ್ತೀವಿ. ರಸ್ತೆ ತರಣಿ ಈಗ ಯಾರಾದರೂ ಅವನೇನೋ ಬಂದು ಚಳ್ಳ ಹೊತ್ತಿ ಚಳ್ಳಿ ಅವನ ಕೈ ಕಾಲ ಎದ್ ಮಾಡ್ಕಂದಾನೆ. ಈಗ ಅವನಿಲ್ಲ ಅಂದ್ರೆ ಹುಡುಗಿ ಮಗಳ ಇನ್ನು ಸ್ಥಳೀಯರಾದ ಬಸವರಾಜು ಮಾತನಾಡಿ, ಈ ಘಟನೆ ಬಗ್ಗೆ ಹುಳಿಯಾರ್ ಪೊಲೀಸ್ ಠಾಣೆಗೆ ತಿಳಿಸಿದ್ರೂ ಸಹ 11 ಗಂಟೆಯಲ್ಲಿ ಆದ ಘಟನೆ ಬಗ್ಗೆ 1 ಗಂಟೆಯಾದರೂ ಇತ್ತ ಬರದಿರುವುದು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ. ತುರ್ತು ಆಂಬ್ಯುಲೆನ್ಸ್ ವಾಹನಕ್ಕೆ ಕರೆ ಮಾಡಿದ್ರೂ ಬಂದಿಲ್ಲ. ಸ್ಥಳೀಯ ಪೋಷಕರುಗಳು ಮಕ್ಕಳನ್ನು ಸಮಾಧಾನ ಪಡಿಸಿ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಚಂದ್ರಶೇಖರ್, ಅಮುಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಒಕ್ಕಲಿಗ ಸಮುದಾಯಕ್ಕೆ ಹೆಚ್ಚಿನ ಮೀಸಲಾತಿ ಒದಗಿಸಲು ಆಗ್ರಹಿಸಿ ಗುಡಿಬಂಡೆ ತಾಲೂಕಿನ ಬೈರೇಗೌಡ ಒಕ್ಕಲಿಗರ ಸಂಘದಿಂದ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬೈರೇಗೌಡ ಒಕ್ಕಲಿಗರ ಸಂಘದ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಮಾತನಾಡಿ, ನಮ್ಮ ಸಮುದಾಯವನ್ನು 3A ಸೇರಿಸಲಾಗಿದೆ. ಈ ಪ್ರವರ್ಗದಲ್ಲಿ ನಾವಲ್ಲದೆ ಬಹಳಷ್ಟು ಸಮುದಾಯಗಳು ಸೇರಿವೆ. ಹೀಗಾಗಿ 3A ನೀಡಲಾಗಿರುವ 4% ಮೀಸಲಾತಿ ಯಾವುದಕ್ಕೂ ಸಾಲುತ್ತಿಲ್ಲ. ನಮ್ಮ ಒಕ್ಕಲಿಗ ಸಮುದಾಯದಲ್ಲಿ ಬಹಳಷ್ಟು ಬಡವ ಕೂಲಿ ಕಾರ್ಮಿಕರಿದ್ದಾರೆ. ಬೆಳೆದಿರುವ ಜನಸಂಖ್ಯೆಗನುಸಾರವಾಗಿ 3A ಮೀಸಲಾತಿ 4%-12% ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಏರಿಸಬೇಕು ಹೇಗೆಂದು ತಿಳಿಸಿದ್ದಾರೆ. ನಮ್ಮ ರಾಜ್ಯದಾದ್ಯಂತ ಹೋರಾಟಗಳು ಹಮ್ಮಿಕೊಳ್ಬೇಕಂತ ಈಗಾಗಲೇ ನಾವು ಒಂದು ಸಭೆ ಮಾಡಿ ಸಭೆಯಲ್ಲಿ ನಿರ್ಣಯ ಕೂಡ ಆಗಿದೆ. ಮತ್ತು ಇನ್ನೊಂದು ವಿಚಾರ, ಈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ರ 108 ಅಡಿಗಳ ಕೆಂಪೇಗೌಡರ ಒಂದು ಸ್ಟ್ಯಾಚ್ಯೂ ಒಂದು ನಿರ್ಮಾಣ ಆಗಿದೆ. ಅದು ಮುಂದಿನ ದಿನ 11 ನವೆಂಬರ್ 2022 ಅದನ್ನು ಉದ್ಘಾಟನೆ ಆಗ್ತಾ ಇದೆ. ಅದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಯಾದಂಥ ಮೋದಿ ಸಾಹೇಬರು ಬರ್ತಾ ಇದ್ದಾರೆ. ಅದೊಂದು ಕಾರ್ಯಕ್ರಮ ದೊಡ್ಡದಾಗಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಹಾಗಾಗಿ ಆ ಕಾರ್ಯಕ್ರಮದ ಅಂಗವಾಗಿ ಒಂದು ಮೃತ್ತಿಕೆ ಮಣ್ಣು ಸಂಗ್ರಹಿಸುವಂಥ ಒಂದು ರಥ ಬರ್ತಾ ಇದೆ. ನಮ್ಮ ತಾಲೂಕಿನಲ್ಲಿ 30ನೇ ತಾರೀಕು ಪೂರ್ತಿ ನಮ್ಮ ತಾಲೂಕಿನ 8 ಪಂಚಾಯತಿಗಳು ಮತ್ತು ಟೌನ್ ಪಂಚಾಯತಿ ಸೇರಿ 9 ಪಂಚಾಯತಿಗಳಲ್ಲೂ ಸಂಚಾರ ಆಗುತ್ತೆ. ಇನ್ನು ಈ ಸಮಯದಲ್ಲಿ ಅಧ್ಯಕ್ಷ HN ಮಂಜುನಾಥ್, ಉಪಾಧ್ಯಕ್ಷ ಆದಿರೆಡ್ಡಿ, ಖಜಾಂಚಿ PA ನಾಗರಾಜ ರೆಡ್ಡಿ, ಕಾರ್ಯದರ್ಶಿ ವೇಣುಗೋಪಾಲ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವಿರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ವಾರ್ಷಿಕ ಪುಣ್ಯಸ್ಮರಣೆ ಅಂಗವಾಗಿ ಅನಾಥರಿಗೆ ಆಸರೆ ನೀಡಿರುವ ಆಸರೆ ಮನೆಯಲ್ಲಿರುವ ವೃದ್ಧರಿಗೆ ಕಾಂಗ್ರೆಸ್ ಪಕ್ಷದ KPCC ಮಾನವ ಹಕ್ಕುಗಳ ವಿಭಾಗದ ಕಾರ್ಯದರ್ಶಿ KN ರಘು ಬೆಡ್ಶೀಟ್ ನೀಡಿ ಚಳಿಗಾಲದಿಂದ ರಕ್ಷಿಸಿಕೊಳ್ಳಲು ಸಹಾಯ ಹಸ್ತ ಚಾಚಿದರು. ಪುನೀತ್ ರಾಜ್ಕುಮಾರ್ ವಾರ್ಷಿಕ ಪುಣ್ಯತಿಥಿಯ ಅಂಗವಾಗಿ ವೃದ್ಧರಿಗೆ ಹೊದಿಕೆ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅಪ್ಪು ಸವಿ ನೆನಪಿನಲ್ಲಿ ಬೆಳ್ಳಿ ರಥದಲ್ಲಿ ಅವರ ಭಾವಚಿತ್ರವನ್ನು ನಗರದ ಮರುಳು ಸಿದ್ದೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಜಾನಪದ ಕಲಾ ಪ್ರಕರಣಗಳ ಕುಣಿತದೊಂದಿಗೆ ನಾಯನಹಳ್ಳಿ ಬಳಿ ಇರುವಂತಹ ಆಸರೆ ಮನೆ ಆಶ್ರಮದಲ್ಲಿ ಸುತ್ತಮುತ್ತಲ ವೃದ್ಧರನ್ನು ಸೇರಿಸಿಕೊಂಡು ಸುಮಾರು 300 ಜನರಿಗೆ ಬೆಡ್ಶೀಟ್ ವಿತರಣೆ ಮಾಡಿ ಚಳಿಗಾಲದಲ್ಲಿ ಚಳಿಯಿಂದ ರಕ್ಷಣೆ ಪಡೆಯಲು ಸಹಾಯ ಮಾಡಿ ಮಾತನಾಡಿದ KPCC ಸದಸ್ಯ KN ರಘು, ಪುನೀತ್ ರಾಜ್ಕುಮಾರ್ ನಿಧನರಾಗಿ 1 ವರ್ಷ ಆಗಿದೆ ಅಂದರೆ ನಂಬುಕೆ ಆಗಲ್ಲ. ಅವರಿನ್ನೂ ನಮ್ಮೊಟ್ಟಿಗೆ ಇದ್ದಾರೆ ಅನಿಸುತ್ತಿದೆ. ಅವರು ಮಾಡಿರೋ ಸಾಮಾಜಿಕ ಕಾರ್ಯಗಳು, ನಟನೆ ನಮ್ಮನ್ನು ಬೆರಗುಗೊಳಿಸುವಂತೆ ಮಾಡಿವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಹೆಸರಿನಲ್ಲಿ ಇನ್ನಷ್ಟು ಸಾಮಾಜಿಕ ಕಾರ್ಯಗಳು ನಡೆಯಲಿ ಎಂದು ಆಶಿಸಿದರು. ನಾನು ಮೊದಲಿಗೆ ಹೇಳಿದಾಗೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ನಾನು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ. ಸೊ ಮೊದಲಿಂದಲೂ ಕಾಂಗ್ರೆಸ್ ಪಕ್ಷದಲ್ಲಿದ್ದೇವೆ. ನಮ್ಮ ತಂದೆ ನಾಗಿರೆಡ್ಡಿಯವರು ಸಹ ಕಾಂಗ್ರೆಸ್ಗೆ ಸುಮಾರು ದುಡಿದು ಹಲವಾರು ರೀತಿಯಲ್ಲಿ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಸಕ್ರಿಯವಾಗಿ ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿದ್ದೀವಿ, ಅಂದರೆ ಜನಪರ ಕೆಲಸಗಳು ಮಾಡ್ತಾ ಇದ್ದೀವಿ. ಜನರಿಗೋಸ್ಕರ ನಾನು ಬಂದಿದ್ದೀನಿ ಚಿಕ್ಕಬಳ್ಳಾಪುರಕ್ಕೆ. ಸೊ ನೀವು ನೋಡ್ತಾ ಇದ್ದೀರಾ, ಸೊ ನಾನು ನಿಷ್ಠಾವಂತ ಕಾರ್ಯಕರ್ತ. ಸೊ ಟಿಕೆಟ್ ಅಂತ ಬಂದಾಗ ಮೊದಲಿಗೆ ಹೇಳಿದೆ, ಇದು ನಮ್ಮ ಇಲ್ಲಿ ಈ ಭಾಗದಲ್ಲಿ ಮುಖಂಡರುಗಳಿಗೆ ಬಿಟ್ಟಿರತಕ್ಕಂಥ ತೀರ್ಮಾನ, ಆಮೇಲೆ ಹೈಕಮಾಂಡಿಗೆ ಬಿಟ್ಟಿರತಕ್ಕಂಥ ತೀರ್ಮಾನ. ಅವರು ಯಾರನ್ನೇ ವ್ಯಕ್ತಿನ ಘೋಷಣೆ ಮಾಡಿದ್ರು ಅದು ಸೂಕ್ತವಾಗಿರ್ತದೆ ಚಿಕ್ಕಬಳ್ಳಾಪುರಕ್ಕೆ. ಯಾಕಂದರೆ ಇವತ್ತು ಚಿಕ್ಕಬಳ್ಳಾಪುರದ ರಾಜಕೀಯ ಹದಗೆಟ್ಟಿದೆ. ಜನ ಇವತ್ತು ಭಯದಲ್ಲಿ ಜೀವನ ಮಾಡೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಅದನ್ನೆಲ್ಲ ಹೋಗಲಾಡಿಸ್ಬೇಕಂದ್ರೆ ಅದಕ್ಕೆ ಒಬ್ಬ ಸಮರ್ಥ ವ್ಯಕ್ತಿ. ಇನ್ನು ಇದೇ ವೇಳೆ ಕಾವ್ಯ ರಘು ಮಾತನಾಡಿ,
ಬಿಜೆಪಿ ಸರ್ಕಾರ ಬಂದ ಮೇಲಂತೂ ಎಲ್ಲ ಜನ ಎಷ್ಟೊಂದು ನೋವನ್ನು ಅನುಭವಿಸುತ್ತಿದ್ದಾರೆ. ಹಾಗೆ ಬೆಲೆ ಏರಿಕೆ ಆಗಿದೆ. ಕೋವಿಡ್ ಸಂದರ್ಭದಿಂದಲೂ ಸಾರ್ವಜನಿಕ ಪಾಡು ಕೇಳೋರೇ ಇಲ್ಲದಂತಾಗಿದೆ. ಈ ಭಾಗದಲ್ಲಿ ಇರುವ ಶಾಸಕರ ಬಳಿ ಭಯದಿಂದ ಇದ್ದಾರೆ. ಅಂತಹ ರಾಜಕಾರಣಿಯನ್ನು ಎದುರು ಹಾಕಿಕೊಂಡು ಕೆಎನ್ ರಘು ನಿಂತು ಜನರ ಸೇವೆಗೆ ದುಡಿಯಲು ಬಂದಿದ್ದಾರೆ. ನೀವೆಲ್ಲರೂ ಸಹಕರಿಸಬೇಕು ಎಂದು ಹೇಳಿದರು. ಆಕ್ಚುಲಿ ಇದಕ್ಕೆ ಈ ಒಂದು ಪ್ರೋಗ್ರಾಮ್ಗೆ ರಾಜಕೀಯ ತರಬಾರದು, ಬಟ್ ನಾನೊಂದು ಎರಡು ಲೈನ್ಸ್ ಹೇಳ್ಬಿಡ್ತೀನಿ ಅಷ್ಟೇ. ನೀವೆಲ್ಲ ನೋಡ್ತಾ ಇದ್ದೀರಾ ಬಿ ಜೆ ಪಿ ಸರ್ಕಾರ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀರಾ, ಎಷ್ಟು ನೋವು ಅನುಭವಿಸ್ತಾ ಇದ್ದೀರಾ. ರೇಟ್ ಜಾಸ್ತಿ ಇರ್ಬೋದು, ಕೋವಿಡ್ ಟೈಮಲ್ಲಿ ಅನುಭವಿಸಿದ ನೋವು ಇರ್ಬೋದು, ಅದನ್ನು ಎಕ್ಸ್ಪ್ರೆಸ್ ಕೂಡ ಮಾಡೋಕ್ಕಾಗ ಹೇಳ್ಕೊಳಕ್ಕೆ ಕೂಡ ಆಗಲ್ಲ, ಅಷ್ಟು ನೋವು ತಿಂದಿದ್ದೀರಾ. ಎಷ್ಟೋ ಜನ ಹೇಳ್ತಾರೆ ಇವಾಗ ಪ್ರೆಸೆಂಟ್ ಇರೋ ಎಮ್ ಎಲ್ ಎ ಅವ್ರ ಹೆಸರು ನಂಗೆ ತಗೊಳಕ್ಕೆ ಇಷ್ಟ ಇಲ್ಲ, ಬಿಕಾಸ್ ನಿಮಗೆ ಗೊತ್ತಿರುತ್ತೆ ಅವ್ರಿಗೆ ಎದುರ್ಕೊಂಡು ತುಂಬ ಜನ ಬಾಳ್ತಾ ಇದ್ದಾರೆ, ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ. ಅದನ್ನೆಲ್ಲ ಫೇಸ್ ಮಾಡಿ ಎಂಥವ್ರು ಕೂಡ ಕಷ್ಟ ಐ ಮೀನ್ ಭಯ ಪಡ್ತಾರೆ, ಓಕೆ ಅಂಥವ್ರ ಮುಂದೆ ಹೋಗ್ಬೋದಾ ಅಂದ್ಬಿಟ್ಟು. ಬಟ್ ಕೆ ಎನ್ ರಘು ಅವರು ದೃಢ ಮನಸ್ಸಿಂದ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಎಂಥ ಪ್ರಾಬ್ಲಮ್ಸ್ ಆದರೂ ಪರವಾಗಿಲ್ಲ, ನಾನು ಫೇಸ್ ಮಾಡ್ತೀನಿ, ನಾನು ಚಿಕ್ಕಬಳ್ಳಾಪುರ ಜನಗಳಿಗೋಸ್ಕರ ಇದ್ದೀನಿ ಅಂದ್ಬಿಟ್ಟು ಪ್ರತಿ ಸಾರಿ ಮುಂದೆ ಬಂದಿದ್ದಾರೆ, ಮುಂದೆ ಬರ್ತಾರೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಅವ್ರಿಗೆ ಬೇಕೇ ಬೇಕು. ಈ ಒಂದು ಪ್ರೋಗ್ರಾಮ್ ಬಂದು ಕೇಳ್ಕೊಂಡಾಗ ಈ ಥರ ಪುನೀತ್ ರಾಜ್ಕುಮಾರ್ ಪುಣ್ಯಸ್ಮರಣೆ ಮಾಡ್ತೀವಿ ಅಂದರೆ ತುಂಬ ಸಂತೋಷದಿಂದ ಅವರು ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾವು ಇಬ್ಬರು ದಂಪತಿಗಳಾಗೆ ಬಂದಿದ್ದೀವಿ, ಇದೊಂದು ನಮ್ಮ ಅದೃಷ್ಟ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು. ಸೊ ಇಲ್ಲಿ ಸ್ಟೇಜ್ ಮೇಲೆ ನಡೆದಿರೋ ಪ್ರತಿಯೊಬ್ಬರು ಗಣ್ಯ ವ್ಯಕ್ತಿಗಳಿಗೂ ಇನ್ನು ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಧ್ಯಕ್ಷ ಪಿಳ್ಳಾಂಜಿನಪ್ಪ, ಕಾರ್ಯದರ್ಶಿ ಸುಧಾರಾಣಿ, ನಾಯನಹಳ್ಳಿ ನಾರಾಯಣ ಸ್ವಾಮಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಎಂಎಲ್ಸಿ ರಾಜೇಂದ್ರ ವಿರುದ್ಧವಾಗಿ ಗುಬ್ಬಿಯ ಕೆಲವು ಕಾಂಗ್ರೆಸ್ ಮುಖಂಡರು ಅವರ ವಿರುದ್ಧ ಹೇಳಿಕೆಯನ್ನು ನೀಡಿದ್ದು ಅದನ್ನು ಖಂಡಿಸುತ್ತೇವೆ ಎಂದು ಕಾಂಗ್ರೆಸ್ ಮುಖಂಡ ಭರತ್ ಗೌಡ ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪತ್ರಿಕಾಗೋಷ್ಠಿಯಲ್ಲಿ ಜಿಎಸ್ ಪ್ರಸನ್ನ ಕುಮಾರ್, ಹೊನ್ನಗಿರಿ ಗೌಡ ಸೇರಿದಂತೆ ಇನ್ನಿತರರು ಎಂಎಲ್ಸಿ ರಾಜೇಂದ್ರ ವಿರುದ್ಧ ಮಾತನಾಡಿದ್ದಾರೆ. ಶಾಸಕ ಶ್ರೀನಿವಾಸ್ ಕಾಂಗ್ರೆಸ್ಸಿಗೆ ಬಂದರೆ ಇವರಿಗೇನು ಸಮಸ್ಯೆ ತಿಳಿಯುತ್ತಿಲ್ಲ, ರಾಜೇಂದ್ರ ಅವರು ಕಾಂಗ್ರೆಸ್ಗೆ ಬರುತ್ತಾರೆ ಎಂದು ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಕೆಲವು ಕಾಂಗ್ರೆಸ್ ಮುಖಂಡರು ಮಾತನಾಡಿರುವುದನ್ನು ಖಂಡಿಸುತ್ತಾ, ರಾಜೇಂದ್ರ ಅವರ ಗೆಲುವಿನ ಹಿಂದೆ ಈಗ ಮಾತನಾಡಿರುವ ಯಾವುದೇ ನಾಯಕರು ಸಹ ಕೆಲಸ ಮಾಡಿಲ್ಲ ಎಂದ ಮೇಲೆ ಇವರ ವಿರುದ್ಧ ಮಾತನಾಡುವುದಕ್ಕೆ ಯಾವ ಅರ್ಹತೆ ಇದೆ ಎಂದು ಕಿಡಿಕಾರಿದರು. ನಮ್ಮ ಪಕ್ಷದ ನಾಯಕರಾದ ನಮ್ಮೆಲ್ಲರ ನಾಯಕರು ಎಂಎಲ್ಸಿಯವರಾದಂಥ ರಾಜೇಂದ್ರ ಅವರು ಶಾಸಕರು ಗುಬ್ಬಿ ಶಾಸಕರು ಪಕ್ಷಕ್ಕೆ ಬರೋ ವಿಷಯವಾಗಿ ಆಗಲ್ವಾಡ ಚೇಳೂರು ಹೋಬಳಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಹೇಳಿಕೆ ಕೊಟ್ಟರು. ಅವರು ಅವರು ಬರುತ್ತಾರೆ, ನಮ್ಮ ಪಕ್ಷಕ್ಕೆ ಮೇಲೆ ಮಾತುಕತೆ ಎಲ್ಲ ಆಗಿದೆ, ಬರ್ತಾರೆ, ಅವ್ರು ನಮಗೆ ಋಣ ಇದೆ ಅದನ್ನು ತೀರಿಸ್ಬೇಕು ಅಂತ. ನಮ್ಮ ಪಕ್ಷಕ್ಕೆ ಬಂದಾಗ ಅದಕ್ಕೆ ಇರುತ್ತೆ, ಅವ್ರು ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ, ಅವ್ರ ಮುಂದಾಳತ್ವದಲ್ಲಿ ಎಲೆಕ್ಷನ್ ಹಿಡಿಯುತ್ತೆ ಅಂತ ಅಂದ್ಕೊಂಡು ಆ ವಿಷಯವಾಗಿ ಗುಬ್ಬಿನಲ್ಲಿ ಈ ಕಾಂಗ್ರೆಸ್ ಆಸ್ಪಿರೆಂಟ್ಸ್ ಇದ್ದಾರೆ, ಒಂದು 10 ವರ್ಷದಿಂದ 20-25 ವರ್ಷದಿಂದ ಇದೆಲ್ಲ ಹೇಳ್ಕೊಂತಾರೆ. ಅವರು ಸುತ್ತ ಗ್ರಾಮ ಪಂಚಾಯತಿಲಿ, ಅವ್ರ ಸ್ವಂತ ಊರಲ್ಲಿ ಗ್ರಾಮ ಪಂಚಾಯತಿಲಿ ನಿಂತು ಗೆದ್ದಿರೋರಲ್ಲ, ಅವರು ಗ್ರಾಮ ಪಂಚಾಯತಿಲೂ ಸೋತವರು ಅಂಥ ವ್ಯಕ್ತಿ. ಇನ್ನೊಬ್ಬರು ಯಾವುದಕ್ಕೂ ನಿಂತೇ ಇಲ್ಲ, ಅವರು ಒಂದೇ ಸಲ ಎಮ್ ಎಲ್ ಎಗೋ ಎಂ ಪಿ ಬಂದಿಲ್ಲ ಅದೆಲ್ಲ ಓಡಾಡಿಕೆ ಅಂತ, ಅದರಲ್ಲೇನು ತಪ್ಪಿಲ್ಲ, ಅವ್ರವ್ರದ್ದು ಶಕ್ತಿ ಅನುಸಾರ ಓಡಾಡಿಕೆ. ಅವರುಗಳು ಮೊನ್ನೆ ಎಲ್ಲ ನಮ್ಮ ಎಮ್ ಎಲ್ ಸಿ ರಾಜೇಂದ್ರ ಅವ್ರಿಗೆ ಎಗೇನಿಸ್ಟ್ ಆಗಿ ಅವ್ರು ಕೊಟ್ಟಿದ್ದ ಹೇಳಿಕೆ ತಪ್ಪು ಹಾಗೆ ಹೀಗೆ ಅಂತ ಅವ್ರ ಮೇಲೆ ವಿರೋಧವನ್ನು ವ್ಯಕ್ತಪಡಿಸೋರು. ಅಲ್ಲದೇ ಗುಬ್ಬಿನಲ್ಲಿ ಕಾಂಗ್ರೆಸ್ ಸಂಘಟನೆಯಲ್ಲಿ ಅವ್ರದ್ದೇನೂ. ಇನ್ನು ಮುಖಂಡ ಗುರುಪ್ರಸಾದ್ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಈ ಬಾರಿ ಗೆಲ್ಲುವುದು ಶತಸಿದ್ಧ. ಗುಬ್ಬಿ ತಾಲೂಕಿನಲ್ಲಿ ಸುಮಾರು 30 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ, ಈ ಬಾರಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುವುದು ಶತಸಿದ್ಧವಾಗಿದ್ದು ಯಾರಿಗೆ ಟಿಕೆಟ್ ನೀಡಿದರೂ ನಾವು ಕೆಲಸ ಮಾಡುತ್ತೇವೆ. ಶಾಸಕ ಶ್ರೀನಿವಾಸ್ ಅವರೇ ಪಕ್ಷಕ್ಕೆ ಬಂದಲ್ಲಿ ನಾವು ಅವರನ್ನು ನಮ್ಮ ಅಭ್ಯರ್ಥಿ ಎಂದು ದುಡಿಯುತ್ತೇವೆ ಎಂದು ತಿಳಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ನಾಗರಾಜು, ನೆಟ್ಟೂರು ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಪ್ರಭು, ಬೆಳಚಗೆರೆ ಕಾಂತರಾಜು, ಆಶ್ರಯ ಕಮಿಟಿ ಸದಸ್ಯರು ಸಾದಿಕ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ಗುಬ್ಬಿ. ನಟ ಪುನೀತ್ ರಾಜ್ಕುಮಾರ್ ಅವರ ಪ್ರಥಮ ವರ್ಷದ ಪುಣ್ಯಸ್ಮರಣೆ ಹಿನ್ನೆಲೆ ವಿಶೇಷ ಪೂಜೆ, ರಕ್ತದಾನ ಶಿಬಿರ ಹಾಗೆ ಚಿತ್ರಮಂದಿರದ ಬಳಿ ಗಂಧದಗುಡಿ ಚಿತ್ರ ವೀಕ್ಷಿಸಿದ ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆಯನ್ನು ಮಾಡಲಾಯಿತು.
ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಪ್ರಥಮ ವರ್ಷದ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಯುವರತ್ನ ಗ್ರೂಪ್ ಆಫ್ ಅಪ್ಪು ಫ್ಯಾನ್ಸ್ಗಳಿಂದ ವಿಶೇಷ ಪೂಜೆ ಸಲ್ಲಿಸಿ ಅಪ್ಪು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅನ್ನ ಸಂತರ್ಪಣೆ ಮಾಡಲಾಯಿತು. ನಂತರ ಅಪ್ಪು ಅಭಿಮಾನಿಗಳಿಂದ ರಕ್ತದಾನ ಮಾಡಿದರು. ಈ ವೇಳೆ ಪುನೀತ್ ರವರ ಭಾವಚಿತ್ರಕ್ಕೆ ಮೇಣದ ಬತ್ತಿ ಹಚ್ಚಿ ವಿಶೇಷ ಪೂಜೆ ಸಲ್ಲಿಸಿ ಎಡೆ ಇಟ್ಟು ಪೂಜೆ ಸಲ್ಲಿಸಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಇನ್ನು ಇದೇ ವೇಳೆ ಮಾತನಾಡಿದ ಅಪ್ಪು ಅಭಿಮಾನಿ ಸುಜೀತ್, ಇಂದಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ದೈವದಿನರಾಗಿ ಒಂದು ವರ್ಷ ಆಗಿದ್ದು ಅವರು ಮಾಡಿದಂತಹ ಕೆಲಸಗಳು ಎಲ್ಲರಿಗೂ ಮಾರ್ಗದರ್ಶಕವಾಗಿದೆ. ಅವರು ಇಲ್ಲದೆ ಇರುವುದು ಬಹಳ ದುಃಖದ ಸಂಗತಿ. ಅವರ ಒಂದು ವರ್ಷದ ಸ್ಮರಣೀಯ ಅಂಗವಾಗಿ ವಿಶೇಷ ಪೂಜೆ, ಅನ್ನ ಸಂತರ್ಪಣೆ, ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ಹೀಗೆ ಮುಂದಿನ ದಿನಗಳಲ್ಲಿ ಇದನ್ನು ಮಾಡಿಕೊಂಡು ಹೋಗುತ್ತೇವೆ ಎಂದು ಹೇಳಿದರು. 29/10/2021 ಇವತ್ತಿನ ದಿನ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಬಿಟ್ಟು ಕಣ್ಮರೆ ಆದರು. ಇವತ್ತಿಗೆ ಒಂದು ವರ್ಷ ಆಯಿತು. ಸೊ ಅವರ ಒಂದು ಇದರಿಂದ ಇವತ್ತು ಯುವರತ್ನ ಗ್ರೂಪ್ ಆಫ್ ಅಪ್ಪು ಫ್ಯಾನ್ಸ್ ವತಿಯಿಂದ ಇವತ್ತು ನಾವು ರಕ್ತದಾನ ಶಿಬಿರ ಹಾಗೂ ಅನ್ನ ಸಂತರ್ಪಣೆ ಹಾಗೂ ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ಪೂಜೆಯನ್ನು ಹಮ್ಮಿಕೊಂಡು ಒಂದು ನಮ್ಮ ಸ್ನೇಹಿತರ ಬಳಗ ಎಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದು ಇವತ್ತಿಂದ ಮತ್ತೆ ಮುಂದೆ ಕೊನೆಯವರೆಗೂ ನಾವು ಎಲ್ಲಿಯವರೆಗೂ ಇರ್ತೀವಿ ಅವತ್ತಿನವರೆಗೂ ಇದು ಕೊನೆಸಾಗ್ತಾನೇ ಇರುತ್ತೆ. ಇದನ್ನು ತಡೆಯೋಕ್ಕೆ ಯಾವುದೇ ಕಾರಣಕ್ಕೂ ಇದನ್ನು ನಿಲ್ಲಿಸಲ್ಲ. ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಬ್ಲಡ್ ಕ್ಯಾಂಪ್ ಮಾಡ್ತಿದ್ರಲ್ಲ, ಬೇರೆಯವ್ರಿಗೆಲ್ಲ ಏನೆಲ್ಲ ಇಷ್ಟಪಡ್ತೀರಾ ಸರ್? ಪುನೀತ್ ರಾಜ್ಕುಮಾರ್ ಅವರು ಇದನ್ನು ತುಂಬಾ ಮಾಡಿದ್ದಾರೆ ಈ ಥರ ಒಳ್ಳೆ ಕೆಲಸಗಳು. ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗಿರ್ಬೋದು ಇಲ್ಲ ಬಡವ್ರಿಗೆ ಸಹಾಯ ಮಾಡಿರೋದಾಗಿರ್ಬೋದು ತುಂಬಾ ಮಾಡಿದ್ದಾರೆ. ಅವರು ನಮಗೆ ಕಲಿಸ್ಕೊಟ್ಟಿರೋದನ್ನು ನಾವು ಮಾಡ್ತಾ ಇದ್ದೀವಿ. ಇದೇ ಥರ ನಮ್ಮ ಥರನೇ ತುಂಬ ಜನ ಮಾಡ್ತಾ ಇದ್ದಾರೆ, ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಆಶಿಸ್ತೀನಿ ಸರ್. ತಮ್ಮ ಹೆಸರಪ್ಪ? ನನ್ನ ಹೆಸರು ಸುಜಿತ್ ಅಂತ ಸರ್. ಇನ್ನು ಈ ಕಾರ್ಯಕ್ರಮದಲ್ಲಿ ಅಪ್ಪು ಅಭಿಮಾನಿಗಳಾದ ಶ್ರವಣ್, ದಿಲೀಪ್, ಕಾರ್ತಿಕ್, ಜಶಿಕ್, ವಿನೋದ್ ಮುಂತಾದವರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.